ಆಶೀರ್ವಾದಗಳು ದಾರಿ ತಪ್ಪತಾ ಇದ್ದಾವೆ. ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು? ನಾನು ಡೇ ಒನ್ ಇಂದ ಹೇಳಿದ್ದೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸ್ತಾರೆ. ಆದ್ರೆ ಇಲ್ಲಿ ನಡೀತಿರ್ತಕ್ಕಂತ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸಬೇಕಾಗಿಲ್ಲ, ಪ್ರಚಾರ ಬೇಕು. ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥ ಇಷ್ಟು ದಿವಸಗಳಾಯ್ತು, 15 ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಮಾತಾಡಿದ ಮೇಲೆ ಗಂಭೀರ ಆರೋಪ ಮಾಡಿದ್ರೆ ಬೇರೆ ಆರ್ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಮಂಡ್ಯದಲ್ಲಿ ಅಲ್ಲಿದ್ದ ರಾಮಲಿಂಗ ರೆಡ್ಡಿ ಅವರು ಸುಧಾಕರ್ ಅವರು ಎಲ್ಲ ಒಕ್ಕಲಿಗ ಸಮಾಜದ ಮಂತ್ರಿಗಳು ಸೇರಿದ್ದಾರೆ. ಇದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗ ನಂದು ಆಗ ನಮ್ ಈಗಿನ ಸರಿದ್ರು ಬಿಜೆಪಿ ಸರ್ಕಾರ ಇತ್ತಲ್ಲ ಆಗ್ಲೂ ಬರೀ ಒಕ್ಕಲಿಗರನ್ನೇ ಬಿಟ್ಟು ಅಂದ್ಮೇಲೆ ಅಟ್ಯಾಕ್ ಮಾಡೋದು ಗಂಭೀರ ಆರೋಪ ಮಾಡಿದ್ರೆ ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದಾರೆ ಸಂತ್ರಸ್ತರನ್ನಂತ. ಹೌದಾ ಸರ್? ಸಂತ್ರಸ್ತರಲ್ಲ, ಈ ಕಿಡ್ನಾಪ್ ಆಗಿರ್ತಕ್ಕಂಥ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಆ ಮಾಹಿತಿ ಹೇಳಿದ್ದಾರೆ. ಕಿಡ್ನಾಪ್ ಆದಂತ ಮಹಿಳೆಯನ್ನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯ್ತು? ಇಲ್ಲ 164 ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರನ್ನ ಮಾಜರಿ ಎಲ್ಲಿ ಮಾಡ್ಕೊಂಡು ತೋಟದ ಮನೆಯಿಂದ ಕರ್ಕೊಂಬಂದ್ರ? ನೀವೆಲ್ಲ ತೋಟದ ಮನೆಯಿಂದ ಬರ್ಕೊಂಬಿಟ್ಟಿದ್ದೀರಿ, ನೀವೆಲ್ಲ ಎಲ್ಲ ದೊಡ್ಡದಾಗಿ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ. ಬಟ್ ಆ ಹೆಣ್ಮಗಳನ್ನ ಮಹಿಳೆನ ತೋಟದ ಮನೆ ಕರ್ಕೊ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೆ. ಎಲ್ಲಿಂದ ಕರ್ಕೊಂಬಂದ್ರು? ಇಲ್ಲಿವರಿಗೆ ಹುಷಾರು ಇಟ್ಕೊಂಡ್ರ SIT ಬಲ್ಲ SIT ಮೂಲ ಮೂಲದಿಂದ ಸೋರಿಕೆ SIT ಮೂಲ ಸೋರಿಕೆ ಇದೆಯಲ್ಲ, ಇದನ್ನ ಯಾಕೆ ಇನ್ನು ಸೋರಿಕೆ ಮಾಡಲಿಲ್ಲ? SIT ಅವರು ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿ ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರು ಹೇಳ್ಬೇಕಲ್ಲ. ಅವ್ರ ಮೇಲೆ ಇರ್ತಕ್ಕಂತ ಅಪ್ಪಂದೆ ಈಗ ಅದೇ ತಾನೇ ಈಗ ಕಿಡ್ನಾಪ್ ಕಿಡ್ನಾಪ್ 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು ಇನ್ನು ಯಾತಿ ಸತ್ಯ ಹೊರಟೊಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ. ಸೋಮವಾರದವರೆಗೂ ನಮಗೆ ಇನ್ನು ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ. ಅಂದ್ರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನು 3 ದಿವಸ ಜೈಲಲ್ಲಿ ಇಡಬೇಕು, ಅಟ ಸಾಧನೆ ಆಗ್ಬೇಕಲ್ಲ ಅವ್ರ ಉದ್ದೇಶ. ಸತ್ಯಾಂಶಗಳು ಹೊರಗೆ ಬರೋದಾಗಲಿ, ಯಾರಿಗೆ ಇದರಲ್ಲಿ ಇರ್ತಕ್ಕಂತ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ. ಬಹುಶಃ June 4 ಆದ್ಮೇಲೆ ಈ ಸಭೆ ಸತ್ಯ ಹೋಗುತ್ತೆ ಅನ್ನೋ ಗೊತ್ತಿಲ್ಲ, ಬಹಳ ಇಶ್ಯೂ ಇದೆ. ನಿರ್ಮಾಪಕ ನಿರ್ದೇಶಕ ಎಲ್ಲ ಅವರೇ ಅಂತ ಹೇಳ್ತಾರೆ. ಡೈರೆಕ್ಟ್ ನಾನೇ ಕಥಾನಾಯಕ, ಏಕೆಂದ್ರೆ ಬಹುಶಃ ಮಲಯಾಳಿ ಬರ್ತಾರೆ ಬಂತಲ್ಲ ರವಿಚಂದ್ರನ್ ಮಾಡಿ ಈ ತರದ ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ. ಇಂಥ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ. ಒಬ್ಬ ಕಥಾನಾಯಕ ನನ್ನನ್ನು ಮಾಡ್ಕೊಂಡವ್ರಲ್ವಾ ಶಿವಕುಮಾರ್ ಅವರು, ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರು.